Hello foodies, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಟ್ ದಸ್ ಕಿಚನ್. ಇವತ್ತು ನಾನು ಸ್ಪೈಸಿ ಆಗಿರೋ ಮಸಾಲಾ ಕ್ಯಾಪ್ಸಿಕಮ್ ರೈಸ್ ನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ, ಯಾಕಂದ್ರೆ ನಾನು ತುಂಬಾ ಸಕ್ಕತ್ತಾಗಿರೋ ಟಿಪ್ಸ್ ಅಂಡ್ ಟ್ರಿಕ್ಸ್ ನ ಶೇರ್ ಮಾಡಿದ್ದೀನಿ, ನಿಮಗೆ ತುಂಬಾನೇ ಹೆಲ್ಪ್ ಆಗುತ್ತೆ. ಇಲ್ಲಿವರೆಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಪಕ್ಕ ಇರೋ ಬೆಲ್ ಐಕನ್ ಒತ್ತದ ಮಾತ್ರ ಮರಿಬೇಡಿ. ನಾನು ಅಪ್ಲೋಡ್ ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟೇ ಸಿಗುತ್ತೆ. ಸೊ ಈ ಮಸಾಲಾ ಕ್ಯಾಪ್ಸಿಕಮ್ ರೈಸ್ ನ ಹೇಗೆ ಮಾಡೋದು, ಇದಕ್ಕೆ ಏನೇನು ಬೇಕು ಅಂತ ತಿಳ್ಕೊಳಕ್ಕೆ ಬನ್ನಿ ನಮ್ಮ ಜೊತೆ. ಇಲ್ಲಿ ನಾನು ತೋರಿಸಿರೋದ್ರಲ್ಲಿ ದೊಡ್ಡದಿರೋದು ಟೇಬಲ್ ಸ್ಪೂನು, ಚಿಕ್ಕದಿರೋದು ಟೀ ಸ್ಪೂನು, ಅದರೊಳಗೆ ನಾನು ಎಲ್ಲ ಮೆಷರ್ಮೆಂಟ್ಸ್ನೂ ಹೇಳ್ತೀನಿ. ಸೊ ಫಸ್ಟು ಮಸಾಲೆಗೆ ಬೇಕಾಗಿರೋ ಐಟಮ್ಸ್ನ ನೋಡೋಣ. ಜೀರಿಗೆ 1.5 ಟೇಬಲ್ ಸ್ಪೂನು, ಸಾಸಿವೆ 1.5 ಟೇಬಲ್ ಸ್ಪೂನು, 3-4 ಮೆಣಸಿನ್ಕಾಯಿ, ಉದ್ದಿನಬೇಳೆ 1.5 ಟೇಬಲ್ ಸ್ಪೂನು, ಬಿಳಿ ಎಳ್ಳು 2 ಟೇಬಲ್ ಸ್ಪೂನು, ಕಡಲೆಬೇಳೆ 1.5 ಟೇಬಲ್ ಸ್ಪೂನು, ಧನಿಯಾ ಬೀಜ 1 ಟೀ ಸ್ಪೂನು, ಗರಂ ಮಸಾಲೆ 1.5 ಟೀ ಸ್ಪೂನು, ಚಾಟ್ ಮಸಾಲೆ 1 ಟೀ ಸ್ಪೂನು, ಒಂದು ಮುಷ್ಟಿ ಆಗೋಷ್ಟು ಕರಿಬೇವು. ಸೊ ಈಗ ತರಕಾರಿ ಏನೇನು ಬೇಕು ನೋಡೋಣ. ಇದು 2-3 ಮೀಡಿಯಂ ಸೈಜ್ ಈರುಳ್ಳಿನ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಅದು 5-6 ಮೆಣಸಿನ್ಕಾಯಿನ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಕ್ಯಾಪ್ಸಿಕಮ್ಮು, 3 ಮೀಡಿಯಂ ಸೈಜ್ ಕ್ಯಾಪ್ಸಿಕಮ್ನ ಕ್ಯೂಬ್ ಶೇಪಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ. ಇದು ಬೆಳ್ಳುಳ್ಳಿ, 10-12 ಬೆಳ್ಳುಳ್ಳಿನ ತುಂಬ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ, ಫೈನ್ಲಿ ಚಾಪ್ಡ್. ಈಗ ಮಸಾಲೆಗೆ ಬೇಕಾಗಿರೋ ಐಟಮ್ಸ್ನೆಲ್ಲ ಒಂದೊಂದಾಗಿ ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಜೀರಿಗೆ ಹಾಕೊಂಡು ಫ್ರೈ ಮಾಡ್ತಿದ್ದೀನಿ. ಈಗ ಸಾಸಿವೆ ಹಾಕೊತಿದ್ದೀನಿ. ನಾನೀಗ ವಿಡಿಯೋದಲ್ಲಿ ತೋರಿಸ್ದಂಗೆ ಎಲ್ಲ ಮಸಾಲೆ ಐಟಮ್ಸ್ನೂ ಸಪ್ರೇಟಾಗಿ ಹುರ್ಕೊಳ್ಳಿ. ಯಾಕಂದರೆ ಅಕಸ್ಮಾತ್ ನೀವೆಲ್ಲ ಒಟ್ಟಿಗೆ ಹಾಕಿದ್ರೆ ಒಂದೊಂದು ಐಟಮ್ಸಿನ ಫ್ರೈಯಿಂಗ್ ಟೆಂಪ್ರೇಚರು ಬೇರೆ ಬೇರೆ ಇರುತ್ತೆ. ಸೊ ಅವಾಗ ಒಂದಾಗುತ್ತೆ ಒಂದಾಗಲ್ಲ. ಅದರಿಂದ ಏನಾಗುತ್ತೆ ಅಂದರೆ ನಾವು ಪ್ರಿಪೇರ್ ಮಾಡೋ ಮಸಾಲೆಯಲ್ಲಿ ರಾನೆಸ್ ಸಿಗುತ್ತೆ, ಒಂದೊಂದು ಐಟಮ್ಸಿಂದು ರಾನೆಸ್ ಇರುತ್ತೆ. ಸೊ ಅವಾಗ ನಮಗೆ ಟೇಸ್ಟ್ ಚೆನ್ನಾಗಿ ಬರಲ್ಲ. ನಾವು ಇದನ್ನು ಈ ಥರ ಡ್ರೈ ರೋಸ್ಟ್ ಮಾಡೋದ್ರಿಂದ ಇದ್ರೊಳಗಿರೋ ಎಲ್ಲ ಐಟಮ್ಸಿಂದು ಫ್ಲೇವರ್ಸು ಸಖತ್ತಾಗಿ ಎನ್ರಿಚ್ ಆಗಿರುತ್ತೆ, ಆ್ಯಂಡ್ ಶೆಲ್ಫ್ ಲೈಫ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಬಟ್ ಪರ್ಸ್ನಲಿ ನಾನು ಯಾವಾಗಲೂ ಫ್ರೆಶಾಗಿ ಮಾಡೋದನ್ನೇ ಪ್ರಿಫರ್ ಮಾಡ್ತೀನಿ. ಈಗ ನೋಡಿ, ನಾನು ಇಲ್ಲಿ ಮೆಣಸಿನ್ಕಾಯಿನ ಫ್ರೈ ಮಾಡ್ತಿದ್ದೀನಿ. ಅಕಸ್ಮಾತ್ ನಿಮ್ಮಲ್ಲಿ ಮೆಣಸಿನ್ಕಾಯಿ ಇಲ್ಲ ಅಂದರೆ ನೀವು ಚಿಲ್ಲಿ ಪೌಡರ್ ಸಹ ಹಾಕೋಬೋದು. ನೀವೇನಾದ್ರೂ ಸ್ಪೈಸಿ ಲವರ್ಸ್ ಆಗಿದ್ದರೆ ಅದ್ರ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ. ಈಗ ನಾನಿಲ್ಲಿ ಕರಿಬೇವು ಹಾಕೊತಾ ಇದ್ದೀನಿ. ಇಲ್ಲಿ ನಮ್ಮನೆಯಲ್ಲಿ ಡ್ರೈ ಕರಿಬೇವು ಯಾವಾಗಲೂ ಇರುತ್ತೆ, ಸೊ ನಾನು ಅದನ್ನೇ ಯೂಸ್ ಮಾಡ್ತಿದ್ದೀನಿ. ಅಕಸ್ಮಾತ್ ನೀವು ಫ್ರೆಶ್ ಕರಿಬೇವು ಹಾಕ್ತೀರಾ ಅಂದರೆ ಅದನ್ನು ತುಂಬ ಚೆನ್ನಾಗಿ ಫ್ರೈ ಮಾಡಿ, ಎಲ್ಲಿ ತನಕ ಅಂದರೆ ಅದು ಕೈಯಲ್ಲೇ ಪುಡಿ ಪುಡಿ ಆಗುತ್ತೆ ಅಲ್ಲಿ ತನಕ ಫ್ರೈ ಮಾಡಿ. ಈಗ ನಾನು ಎಲ್ಲ ಮಸಾಲೆನೂ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಸಪ್ರೇಟಾಗಿ. ಸೊ ಇದನ್ನು ಆರಕ್ಕಿಡೋಣ. ಇದೆಲ್ಲ ಈಗ ಆರಿದೆ, ಇದನ್ನು ತರಿ ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ತರಿ ತರಿಯಾಗಿ ರುಬ್ಕೊಳ್ಳಿ. ಈಗ ಇಲ್ಲೊಂದು ಬಾಣಲಿ ಇಟ್ಕೊಳ್ಳೋಣ. ಅದಕ್ಕೆ 1 ಟೇಬಲ್ ಸ್ಪೂನ್ ಬೆಣ್ಣೆ, 1.5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಿದ್ದೀನಿ. ನೀವು ಬೇಕಂದರೆ ಫುಲ್ ಎಣ್ಣೆನೇ ಯೂಸ್ ಮಾಡ್ಬೋದು. ಅದು ಸ್ವಲ್ಪ ಕಾಯ್ತಿದ್ದಂಗೆ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಮೆಣಸಿನ್ಕಾಯಿ ಹಾಕ್ತಿದ್ದೀನಿ. ಹಾಗೆ ಅದಕ್ಕೆ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿನೂ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡೋಣ. ಅದು ಫ್ರೈ ಆದಮೇಲೆ ಈಗ ಸ್ಲೈಸಾಗಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕ್ತಿದ್ದೀನಿ. ಇದನ್ನು ಚೆನ್ನಾಗಿ ಅದು ಟ್ರಾನ್ಸ್ಪರೆಂಟ್ ಆಗೋ ತನಕ ಅದನ್ನು ಫ್ರೈ ಮಾಡೋಣ. ಈಗ ಇದು ಚೆನ್ನಾಗಿ ಫ್ರೈ ಆಗಿದೆ. ಸೊ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಈಗ ನೀವು ಕ್ಯಾಪ್ಸಿಕಮಿಂದ ಯಾವ ಡಿಶ್ ಮಾಡ್ತೀರಾ ಅಂದ್ರೂ ಅದನ್ನು ಯಾವಾಗಲೂ 70% ಅಷ್ಟು ಫ್ರೈ ಮಾಡಬೇಕು. ಅದರೊಳಗಿರೋ ಜ್ಯೂಸಿನೆಸ್ಸು, ಕ್ರಂಚಿನೆಸ್ಸು ತುಂಬಾ ಚೆನ್ನಾಗಿರುತ್ತೆ. ಫುಲ್ ಬೇಯಿಸಿದ್ರೆ ಆ ಜ್ಯೂಸಿನೆಸ್ಸು ಕ್ರಂಚಿನೆಸ್ಸು ನಿಮಗೆ ಸಿಗಲ್ಲ. ಈಗ ಇಲ್ಲಿ ನಮ್ಮ ಕ್ಯಾಪ್ಸಿಕಮ್ ಆಲ್ಮೋಸ್ಟ್ ಫ್ರೈ ಆಗಿದೆ. ಈಗ ಇದಕ್ಕೆ ನಾವು ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಣ, ಅದ್ರ ಜೊತೆ ಗರಂ ಮಸಾಲೆ ಮತ್ತು ಚಾಟ್ ಮಸಾಲೆನೂ ಹಾಕೋಣ. ಮಸಾಲೆ ಎಲ್ಲ ಹಾಕಿದ್ಮೇಲೆ ಗ್ಯಾಸ್ನ ಸ್ವಲ್ಪ ಮೀಡಿಯಮ್ ಆಗಿ ಇಟ್ಕೊಂಡು ಒಂದು 2 ನಿಮಿಷ ಚೆನ್ನಾಗಿ ಫ್ರೈ ಮಾಡೋಣ. ಈಗ ನಾವು ಅನ್ನ ಹಾಕ್ಕೊಳ್ಳೋಣ.
ಇಲ್ಲಿ ನಾನು 250 grams ಅಕ್ಕಿನ ಅನ್ನ ಮಾಡಿ ತೆಗೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಕುಕ್ಕರನ್ನು ಯೂಸ್ ಮಾಡ್ತಿಲ್ಲ, ಇದು ಬಸ್ದಿಟ್ಟಿರೋ ಅನ್ನ ಇದು. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂದರೆ, ನೀವು ಯಾವತ್ತಾದರೂ ಫ್ರೈಡ್ ರೈಸ್ ಮಾಡ್ತಿದ್ದೀರಾ, ಜೀರಾ ರೈಸ್ ಮಾಡ್ತಿದ್ದೀರಾ, ಇಲ್ಲ ಈ ಥರ ವೆರೈಟಿ ರೈಸ್ ಮಾಡ್ತಿದ್ದೀರಾ ಅಂದರೆ ಅನ್ನನ ಯಾವಾಗಲೂ 80% ಅಷ್ಟು ಬಾಯ್ಲ್ ಮಾಡಿ ತೆಗೆದಿಟ್ಕೊಳ್ಳಿ, ಅವಾಗ ಚೆನ್ನಾಗಿ ಉದುರುದ್ರಾಗಿ ಬರುತ್ತೆ. ಈಗ ರುಚಿಗೆ ಬೇಕಾಗಿರೋಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಮಸಾಲೆ ಜೊತೆ ಮಿಕ್ಸ್ ಮಾಡೋಣ. ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಏನಂದರೆ, ನೀವು ಯಾವುದಾದ್ರೂ ರೈಸ್ನ ಫ್ರೈ ಮಾಡ್ತಿದ್ದೀರಾ ಅಂದರೆ ಸ್ವಲ್ಪ ನೀರು ಚಿಮಿಕ್ಸಿ ಮಾಡೋದ್ರಿಂದ ಅದು ಬ್ರೇಕ್ ಆಗಲ್ಲ, ನಿಮಗೆ ಒಂದೊಂದು ಅಗಳು ಹಾಗೆ ಸಿಗುತ್ತೆ. ಈಗ ನಮ್ಮ ಕ್ಯಾಪ್ಸಿಕಮ್ ರೈಸ್ ರೆಡಿ ಆಗಿದೆ, ಸರ್ವ್ ಮಾಡೋಣ. ನೋಡಿ ಎಷ್ಟು ಉದ್ರುದ್ರವಾಗಿ ಸ್ಪೈಸಿಯಾಗಿ ಕಾಣಿಸ್ತಾ ಇದೆ. ನೀವೇನಾದರೂ ಸ್ಪೈಸಿ ಲವರ್ಸ್ ಆಗಿದ್ದರೆ ಇದು ಖಂಡಿತ ನೀವು ಟ್ರೈ ಮಾಡಬೇಕು, ತುಂಬಾ ಚೆನ್ನಾಗಿರುತ್ತೆ. ನಾನು ಮಾಡಿರೋ ವೀಡಿಯೋ ಮತ್ತು ಹೇಳ್ಕೊಟ್ಟ ಚಿಕ್ಕ ಚಿಕ್ಕ ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಇಷ್ಟ ಆಗಿದ್ರೆ ಪ್ಲೀಸ್ ವೀಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಸ್ಕ್ರೀನ್ ಮೇಲೆ ಇನ್ಸ್ಟಾಗ್ರಾಮ್ ಐ ಡಿ ಬರ್ತಿದೆ, ನೀವು ಅಲ್ಲೂ ಸಹ ಫಾಲೋ ಮಾಡ್ಬೋದು. ನಾನು ಅಪ್ಲೋಡ್ ಮಾಡೋ ಎಲ್ಲ ವೀಡಿಯೋಸ್ ಅಪ್ಡೇಟ್ಸು ನಿಮಗೆ ಅಲ್ಲಿ ಸಿಗುತ್ತೆ. ಥ್ಯಾಂಕ್ ಯು.